ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಹೇಳಲು ಹೊಟ್ಟಿರುವಂಥ ಒಂದು ಟಾಪಿಕ್ ಹೆಸರು ಪೆಪ್ಟಿಕ್ ಅಲ್ಸರ್ಸ್ ಇಂಗ್ಲೀಷಲ್ಲಿ ಇದಕ್ಕೆ ಪೆಪ್ಟಿಕ್ ಅಲ್ಸರ್ಸ್ ಅಂತಾರೆ ನೀವು ಇತ್ತೀಚೆಗೆ ಯಾವುದಾದ್ರೂ ಗ್ಯಾಸ್ಟ್ರೋ ಎಂಟ್ರೋಲಾಜಿಸ್ಟ್ ಅಂದರೆ ಹೊಟ್ಟೆ ಕರಳು ಈ ಗ್ಯಾಸ್ಟ್ರಿಕ್ ಇಂಟಸ್ಟೈನಲ್ಸ್ ಏನಿರ್ತವೆ ಅದಕ್ಕೆ ಸಂಬಂಧಪಟ್ಟ ತಜ್ಞರನ್ನು ಭೇಟಿ ಮಾಡಿದಾಗ ನಿಮಗೆ ಯಾವುದೋ ಒಬ್ಬ ವೈದ್ಯ ಎಂಡೋಸ್ಕೋಪಿ ಹೇಳಿದಾಗ ಆ ಎಂಡೋಸ್ಕೋಪಿ ರಿಪೋರ್ಟ್ಸಲ್ಲಿ ಪೆಪ್ಟಿಕ್ ಕಲ್ಸರ್ಸ್ ಅಂತ ಬರೆದಿರ್ತಾರೆ ಅದು ನಿಮ್ಮ ರಿಪೋರ್ಟಲ್ಲಿ ಬಂದಿದ್ದರೆ ಖಂಡಿತವಾಗೂ ಈ ವಿಡಿಯೋ ನಿಮಗೆ ಅನ್ವಯಿಸ್ತದೆ ಮತ್ತೆ ಮೊಟ್ಟ ಮೊದಲನೇದಾಗಿ ಪೆಪ್ಟಿಕ್ ಕಲ್ಸರ್ಸ್ ಅಂದರೆ ಏನು ಅಂತ ತಿಳಿದುಕೊಳ್ಳಿ ಅಲ್ಸರ್ಸ್ ಅಂದರೆ ಹುಣ್ಣು ಅಂತ ಅರ್ಥ ಇನ್ ಜನರಲ್ ಹುಣ್ಣು ಅಂತ ಅರ್ಥ ಓಕೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಲ್ಸರ್ಸನ್ನು ಕ್ಯಾನ್ಸರಿಗೆ ಹೋಲಿಕೆ ಮಾಡಿ ಅರ್ಥ ಮಾಡ್ಕೊತಾರೆ ಅಲ್ಸರ್ ಬೇರೆ ಕ್ಯಾನ್ಸರ್ ಬೇರೆ ಕ್ಯಾನ್ಸರ್ ಅಂದರೆ ಅನಾವಶ್ಯಕವಾಗಿ ಬೆಳೀತಾ ಇರುವಂಥ ಒಂದು ಗಡ್ಡೆ ಅಥವಾ ಟ್ಯೂಮರ್ ಅಂತ ಅರ್ಥ ಅಲ್ಸರ್ ಅಂದರೆ ಒಂದು ಜಸ್ಟ್ ಗಾಯ ಅಥವಾ ಗಾಯ ಆದಮೇಲೆ ಏನು ಒಂದು ಹೊಸ ಚರ್ಮ ಮೇಲೆ ಬರುತ್ತೆ ಹುಣ್ಣು ಅಂತಾರೆ ಅದಕ್ಕೆ ಅಲ್ಸರ್ ಅಂತಾರೆ ಇನ್ನು ಪೆಪ್ಟಿಕ್ ಅಲ್ಸರ್ ಅಂತ ಯಾಕಂತಾರೆ ಆದರೆ ಪೆಪ್ಸಿನ್ ಹೆಚ್ ಸಿ ಎಲ್ ಪೆಪ್ಸಿನ್ ಈ ರೀತಿಯಾದ ಕೆಲವೊಂದು ಗ್ಯಾಸ್ಟ್ರಿಕ್ ಜ್ಯೂಸಸ್ಸು ನಮ್ಮ ಹೊಟ್ಟೆಯಲ್ಲಿ ಇರ್ತವೆ ಆ ಜ್ಯೂಸಸ್ಸಿನ ಕೆಲಸ ಏನು ಅಂದರೆ ನಾವು ತಿನ್ನುವಂಥ ಆಹಾರವನ್ನು ಸರಿಯಾಗಿ ಪರಿಪಕ್ವವಾಗಿ ಜೀರ್ಣ ಮಾಡಿ ಡೈಜೆಷನ್ ಮಾಡಿ ಅದನ್ನು ಬ್ರೇಕ್ ಡೌನ್ ಮಾಡಿಸೋದೇನಿದೆ ಒಂದು ಪೆಪ್ಸಿನ್ನಿನ ಒಂದು ಗ್ಯಾಸ್ಟ್ರಿಕ್ ಜ್ಯೂಸಿನ ಒಂದು ಕರ್ತವ್ಯ ಆಗಿರ್ತದೆ ಯಾವಾಗ ಈ ಗ್ಯಾಸ್ಟ್ರಿಕ್ ಜ್ಯೂಸು ಅವಶ್ಯಕತೆಗಿಂತ ಹೆಚ್ಚು ಸೆಕ್ರಿಷನ್ ಆಗಲಿಕ್ಕೆ ಶುರು ಮಾಡುತ್ತೆ ಆಗ ಆ ಪೆಪ್ಸಿನ್ ಜ್ಯೂಸ್ ಯಾವಾಗಲೂ ಕೂಡ ಎಸಿಡಿಕ್ ಇರುತ್ತೆ ಎಸಿಡ್ ರೂಪದಲ್ಲಿರ್ತದೆ ಅದು ಹೆಚ್ಚಾಗಿರೋದ್ರಿಂದ ಪೆಪ್ಸಿಕ್ ಪೆಪ್ಟಿಕ್ ಅಲ್ಸರ್ಸ್ ಆಗಲಿಕ್ಕೆ ಶುರು ಮಾಡ್ತವೆ ಒಂದು ಬೆಂಕಿ ಪದೇ 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 ಆ ಒಳಗಡೆ ಇರುವಂತಹ ಕರುಳು ಅಥವಾ ಹೊಟ್ಟೆಯ ಲೇಯರ್ ಏನಿರುತ್ತೆ ಪದೇ ಪದೇ ಸುಡ್ಲಿಕ್ಕೆ ಶುರು ಮಾಡುತ್ತೆ ಖಾಯ ಆಗುತ್ತೆ ಆಗ ಅಲ್ಸರ್ಸ್ ಆಗಲಿಕ್ಕೆ ಶುರು ಮಾಡ್ತದೆ ಇದನ್ನೇ ಪೆಪ್ಟಿಕ್ ಅಲ್ಸರ್ಸ್ ಅಂತ ಕರೀತಾರೆ ಈ ಪೆಪ್ಟಿಕ್ ಅಲ್ಸರ್ಸ್ ಆಗಲಿಕ್ಕೆ ಮುಖ್ಯವಾದ ಕಾರಣ ಹೈಪರ್ ಎಸಿಡಿಟಿ ಹೈಪರ್ ಎಸಿಡಿಟಿ ಮುಖ್ಯವಾಗಿ ಆಗಲಿಕ್ಕೆ ಕಾರಣ ನಮ್ಮ ರಾಂಗ್ ಆಹಾರ ವಿಹಾರ ಅತಿ ಸ್ಪೈಸಿ ಐಟಮ್ ತಿನ್ನೋದು ಅತಿ ಟೀ ಕುಡಿಯೋದು ಅತಿ ಕಾಫಿ ಕುಡಿಯೋದು ಆಲ್ಕೋಹಾಲ್ ಸೇವನೆ ಸಿಗರೆಟ್ ಸೇವನೆ ಗುಟ್ಕಾ ಸೇವನೆ ಅತಿ ಚಟ್ನಿ ತಿನ್ನುವಂಥದ್ದಿರ್ಬೋದು ಈ ರೀತಿಯಾದ ಒಟ್ಟಿನಲ್ಲಿ ಬೆಂಕಿಯ ರೂಪ ಅಥವಾ ಬೆಂಕಿ ಗುಣವುಳ್ಳ ಆಹಾರ ಪದಾರ್ಥಗಳು ಅತ್ಯಂತ ಹುಳಿ ಇರುವಂಥ ಆಹಾರ ಪದಾರ್ಥಗಳ ಸೇವನೆ ಮಾಡಿದಾಗ ಪದೇ ಪದೇ ಪೆಪ್ ಪೆಪ್ಸಿನ್ ಎನ್ನುವಂತಹ ಗ್ಯಾಸ್ಟ್ರಿಕ್ ಜ್ಯೂಸು ಅತಿ ಹೆಚ್ಚು ಸೆಕ್ರೆಟ್ ಆಗಲಿಕ್ಕೆ ಶುರು ಮಾಡ್ತದೆ ಅಥವಾ ಅತಿ ಎಸಿಡಿಕ್ ಆಹಾರ ಒಳಗಡೆ ಹೊಟ್ಟೆ ಒಳಗಡೆ ಹೋಗೋದರಿಂದ ಪದೇ ಪದೇ ಅಲ್ಲಿ ಒಳಗಡೆ ಇರುವಂತಹ ಹೊಟ್ಟೆ ಕರುಳು ಕರುಳಿನ ಮೇಲ್ಭಾಗ ಏನು ಮ್ಯೂಕೋಸಲ್ ಮೆಂಬ್ರಿನ ಏನಿರ್ತೀವಿ ಅದು ಪದೇ 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 ಗಾಯ ಆಗಿ ಸುಟ್ಟು ಗಾಯ ಆಗಿ ಗಾಯ ಆಗಿ ಅಲ್ಸರ್ಸ್ ಆಗ್ಲಿಕ್ಕೆ ಶುರು ಮಾಡ್ತದೆ ಇದನ್ನೇ ಇನ್ ಜನರಿಕ್ಕಾಗಿ ಪೆಪ್ಟಿಕ್ ಅಲ್ಸರ್ಸ್ ಅಂತ ಕರೀತಾರೆ ಇದು ಯಾವಾಗ ಅಲ್ಲಿ ಯಾರಿಗೆ ಒಬ್ಬ ಮನುಷ್ಯನಿಗೆ ಪೆಪ್ಟಿಕ್ ಕಲ್ಸರ್ಸ್ ಆದಾಗ ಹೊರಗಡೆಯಿಂದ ಯಾವುದೇ ರೀತಿಯಾದ ಲಕ್ಷಣಗಳು ಇರೋದಿಲ್ಲ ಈಗ ನೂರು ಜನ ಇದ್ದಾರೆ ಅಂದರೆ ನೂರು ಜನರಲ್ಲಿ ಎಪ್ಪತ್ತು ಜನರಿಗೆ ಪೆಪ್ಟಿಸ್ ಕಲ್ಸರ್ಸ್ ಇದ್ದೇ ಇರ್ತವೆ ಅದು ಎಸಿಡಿಟಿ ಇದ್ದವರಿಗೂ ಇರ್ತದೆ ಚೆನ್ನಾಗಿರೋರಿಗೂ ಇರ್ತವೆ ಯಾಕೆ ಚೆನ್ನಾಗಿರೋರಿಗೂ ಪೆಪ್ಟಿಕ್ ಕಲ್ಸರ್ಸ್ ಇಟ್ಟ ಇರ್ತವೆ ಒಳಗಡೆ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಚಟ್ನಿ ತಿಂತಾರೆ ಟೀ ಕುಡಿತಾ ಇರ್ತಾರೆ ಕಾಫಿ ಕುಡಿತಾ ಇರ್ತಾರೆ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಇರ್ತವೆ ಯಾರೂ ಕೂಡ ಪರಿಪೂರ್ಣವಾಗಿ ಶುದ್ಧವಾಗಿರೋದಿಲ್ಲ ಸೊ ಹೀಗಾಗಿ ನೂರು ಜನರಲ್ಲಿ ಎಪ್ಪತ್ತು ಜನರಿಗೆ ಪೆಪ್ಟಿಕ್ ಅಲ್ಸರ್ಸ್ ಖಂಡಿತವಾಗಿಯೂ ಇರ್ತವೆ ಆದರೆ ಹೊರ ಬರುವುದು ಯಾರಿಗೆ ಯಾರು ಎಂಡೋಸ್ಕೋಪಿ ಮಾಡಿಸಿರ್ತಾರೆ ಅಂಥವರಲ್ಲಿ ಮಾತ್ರ ಕಾಣಿಸುತ್ತೆ ಯಾಕಂದರೆ ನಾವು ಕ್ಯಾಮ್ರಾ ಬಿಟ್ಟು ಒಳಗಡೆ ಇಣಿಕಿಣಿಕೆ ನೋಡ್ತಾ ಇದೀವಿ ಅಷ್ಟೇ ಎಲ್ಲಿದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಪೆಪ್ಟಿಕ್ ಅಲ್ಸರ್ಸ್ ಇದ್ದೇ ಇರ್ತವೆ ಇವೆಲ್ಲ ಸೀರಿಯಸ್ ಕೇಸಸ್ ಯಾವಾಗ ಆಗ್ತವೆ ಪೆಪ್ಟಿಕ್ ಅಲ್ಸರ್ಸ್ ಅಂದರೆ ತುಂಬ ಅಲ್ಸರ್ಸು ಪದೇ 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 ಆಗ್ತಾಯಿದೆ ಜೊತೆಗೆ ನಮ್ಮ ಆಹಾರ ವಿಹಾರ ಬದಲಾವಣೆ ಮಾಡ್ತಾ ಇಲ್ಲ ಅತಿಯಾದ ಆಲ್ಕೋಹಾಲ್ ಸೇವನೆ ಅತಿಯಾದ ಗುಟ್ಕಾ ಸೇವನೆ ಅತಿಯಾದ ಖಾರ ಸೇವನೆ ಈ ರೀತಿಯಾದಾಗ ಕೆಲವೊಂದು ಸರಿ ಬಾಯಿಯಿಂದ ಅಥವಾ ವಾಮಿಟಿಂಗಿಂದ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆ ಇರ್ತದೆ ಆಗ ಇದು ನಾವು ತಿಳ್ಕೊಬೇಕು ಇದು ಬಹಳ ಗಂಭೀರ ಸ್ವರೂಪ ಪಡೆದುಕೊಂಡಿದೆ ಅಂತ ಅರ್ಥ ಅದಾದರೂ ಕೂಡ ಅದನ್ನು ಹೀಲ್ ಮಾಡಿಸ್ಬೋದು ಓಕೆ ಅದೇನು ದೊಡ್ಡ ಡೇಂಜರ್ ರೋಗ ಏನಲ್ಲ ಪೆಪ್ಟಿಕ್ ಅಲ್ಸರ್ಸ್ ಯಾವುದೇ ರೀತಿಯಾದ ಡೇಂಜರ್ ಅಲ್ಲ ಆದರೆ ನೀವು ಎಲ್ಲಿವರೆಗೂ ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ ದುಶ್ಚಟಗಳಿಂದ ದೂರ ಆಗೋದಿಲ್ಲ ಅಲ್ಲಿವರೆಗೂ ನಿಮಗೆ ಯಾವುದೇ ಡಾಕ್ಟ್ರಿಂದ ಸಹಾಯ ಆಗೋದಿಲ್ಲ ಡಾಕ್ಟ್ರ್ ಏನು ಮಾಡ್ಬೇಕು ಪಾಪ ಓಕೆ ಅವ್ರು ಕೊಡುವಂಥ ಮೆಡಿಸಿನ್ಸು ನುಂಗ್ತೀರಾ ಬೇರೆ ಆಹಾರ ಪದಾರ್ಥಗಳು ಆಹಾರ ಪದ್ಧತಿಯೂ ಚೇಂಜ್ ಮಾಡ್ಕೊಳ್ಳೋದಿಲ್ಲ ದುಶ್ಚಟಗಳು ಬಿಡೋದಿಲ್ಲ ಬಿಡೋದಿಲ್ಲ ಅಂದರೆ ಡಾಕ್ಟರ್ ಇಸ್ ಎ ಹೆಲ್ಪ್ಲೆಸ್ ಏನು ಮಾಡೋಕ್ಕಾಗಲ್ಲ ತುಂಬ ವರ್ಷಗಳ ನಂತರ ಅದು ಭಾಳ ರೇರೆಸ್ಟ್ ರೇರೆಸ್ಟ್ ಕೇಸಸಲ್ಲಿ ಕೋಟಿಗೆ ಒಂದು ಕೇಸಲ್ಲಿ ಏನಾಗುತ್ತೆ ಪೆಪ್ಟಿಕ್ ಕಲ್ಸರು ಕ್ಯಾನ್ಸರ್ ಆಗು ಆಗಿ ಬದಲಾವಣೆ ಆಗುವಂಥ ಸಾಧ್ಯತೆ ಇರ್ತದೆ ಕೋಟಿಗೊಂದು ಕೇಸಲ್ಲಿ ಓಕೆ ಭಾಳ ವಿರಳ ಎಲ್ರಿಗೂ ಆಗುತ್ತೆ ಅಂತ ಏನಿಲ್ಲ ಓಕೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಚಿಕಿತ್ಸಾ ಅನುಸಾರವಾಗಿ ನಾವು ನೋಡಿದೆ ಚಿಕಿತ್ಸೆಯಲ್ಲಿ ಫಸ್ಟ್ ಬರೋದು ಆಹಾರ ಪದ್ಧತಿಯ ಬದಲಾವಣೆ ಸೆಕೆಂಡ್ ಬರೋದು ದುಶ್ಚಟಗಳಿಂದ ದೂರ ಆಗೋದು ಇನ್ನು ಮೂರನೇದು ಮೆಡಿಸಿನ್ಸ್ ಬರ್ತವೆ ಅಲೋಪತಿ ಮೆಡಿಸಿನ್ಸಲ್ಲಿ ಪ್ಯಾಂಟಮ್ ಪ್ರೊಸಲು ಓಮಿ ಪ್ರೊಸಲು ಸ್ಯಾಬಿ ಸ್ಯಾಬಿ ಈಸೋಂಪ್ರೊಸಲು ರ್ಯಾನಿಟಿಡಿನು ಈ ಎಲ್ಲ ಮೆಡಿಸಿನ್ಸು ಪಿ ಪಿ ಐ ಅಂತಾರೆ ಓಕೆ ಪಿ ಪಿ ಐಸ್ ಅಥವಾ ಎಂಟಾಸಿಡ್ಸ್ ಏನಂತೀವಿ ನಾವು ತುಂಬ ಅಂದರೆ ಅಕ್ಯೂಟ್ ಸ್ಟೇಜಲ್ಲಿದೆ ಅಂದರೆ ಇನ್ನು ನಿಮಗೆ ಮೂರ್ನಾಲ್ಕು ದಿನದಲ್ಲಿ ಗೊತ್ತಾಗಿದೆ ಎಂಡೋಸ್ಕೋಪಿಯಲ್ಲಿ ಮೂರ್ನಾಲ್ಕು ದಿನದಲ್ಲಿ ಏನಾದರೂ ಬ್ಲೀಡಿಂಗ್ ಆಗಿದ್ದರೆ ಅಂಥವರಲ್ಲಿ ಮಾತ್ರ ಒಂದು ಎಂಟರಿಂದ ಹತ್ತು ದಿನದವರೆಗೂ ಮಾತ್ರ ಈ ಮೆಡಿಸಿನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಅಥವಾ ದೀರ್ಘಕಾಲಿಕವಾಗಿ ನಿಮಗೆ ಚಿಕಿತ್ಸೆ ಬೇಕಾಗಿತ್ತು ಅಂದರೆ ಇದಕ್ಕೆ ಖಂಡಿತವಾಗೂ ಆಯುರ್ವೇದಿಕ್ ಮೆಡಿಸಿನ್ ಚಿಕಿತ್ಸಾ ಪದ್ಧತಿಯನ್ನೇ ಮೊರೆ ಹೋಗೋದು ತುಂಬ ಉತ್ತಮ ಆಯುರ್ವೇದಿಕ್ಕಲ್ಲಿಯೂ ಕೂಡ ಹೈಪರ್ ಎಸಿಡಿಟಿ ಪೆಪ್ಟಿಕ್ ಕಲ್ಸರ್ಸನ್ನು ಊಂಡನ್ನು ಹೀಲ್ ಮಾಡುವಂಥ ಅದ್ಭುತವಾದ ಮೆಡಿಸಿನ್ಸು ಇದ್ದಾವೆ ಬಟ್ ಕಂಡೀಷನ್ ಆಹಾರ ಪದ್ಧತಿ ಸರಿ ಮಾಡ್ಕೋಬೇಕು ದುಶ್ಚಟಗಳಿಂದ ದೂರ ಇದ್ದರೆ ಮಾತ್ರ ಇಲ್ಲದ್ರೆ ಆಯುರ್ವೇದಿಕ್ಕೂ ತೊಗೊಳಿಕ್ಕೋಗ್ಬೇಡಿ ಆಲೋಪತಿನೂ ಕೂಡ ತೊಗೊಳಿಕ್ಕೂ ಹೋಗ್ಬೇಡಿ ಓಕೆ ಇಷ್ಟು ಈ ಪೆಪ್ಟಿಕ್ ಕಲ್ಸರ್ಸು ಇದೇನು ತುಂಬ ಡೇಂಜರ್ ರೋಗ ಅಲ್ಲ ಸಂಪೂರ್ಣವಾಗಿ ಹೀಲ್ ಆಗುವಂಥ ಸಮಸ್ಯೆ ಇದಕ್ಕೆ ಇನ್ನೊಂದು ಡಿಸ್ಪೆಪ್ಸಿಯಾ ಕೂಡ ಅಂತಾರೆ ಕೆಪ್ಟಿಕಲ್ಸರು ಡಿಸ್ಪೆಪ್ಸಿಯ ಒಟ್ಟೊಟ್ಟಿಗೇನೇ ಇರ್ತವೆ ಓಕೆ ಸೊ ಅದಕ್ಕೂ ಕೂಡ ನಾನು ಬೇರೆ ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ಹೇಳ್ತೇನೆ ನಿಮಗೂ ಕೂಡ ಈ ವಿಡಿಯೋ ಬಹು ಜನ ಉಪಯೋಗಿ ಅನಿಸಿದ್ರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಲೈಸಿಸ್ ಏನಾದರೂ ಇದ್ದರೆ ಕೆಳಗಡೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಫೋನ್ ಕಾಲ್ಸ್ ರಿಸೀವ್ ಮಾಡೋದಿಲ್ಲ ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಸ್ಟೇ ಹೆಲ್ದಿ